ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಖುಷಿ ಆಗ್ತಾ ಇದ್ದಾರೆ, ನನಗಂತೂ ತುಂಬ ಖುಷಿ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಆದರು. ಹಾಗಾಗಿ ಸ್ನೇಹಿತರೆ, ನಮ್ಮ ವಿರಾಟ್ ಕೊಹ್ಲಿ ಅವರು ಕೊನೆಯ ಪಂದ್ಯದಲ್ಲಿ, ಮೇನ್ ಪಂದ್ಯದಲ್ಲಿ ಆಟ ಆಡಿ 140 ಕೋಟಿ ಜನರ ಮನ ಗೆದ್ದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಎಷ್ಟು ಕ್ರೆಡಿಟ್ ಕೊಟ್ಟರು ಸಾಲದು. ಸಂದರೆ ಇವತ್ತಿನ ಪಂದ್ಯ ಸಂದರೆ ಒಟ್ಟಾರಾಗಿ ನಮ್ಮ ಭಾರತ ತಂಡ ಮೊದಲ ಬ್ಯಾಟಿಂಗ್ ಆಡಿ 176 ರನ್ ಮಾಡ್ತಾರ್ರಿ. 176 ರನ್ ಮಾಡೋಕ್ಕೆ ಯಾರ್ಯಾರು ಕಾರಣ? ಇಲ್ಲಿ ಅಕ್ಷರ್ ಪಟೇಲ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಮೊದಲ ಒಂದು ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಪಂತ್ ಬೇಗ ಔಟ್ ಆದರು. ಆದರೆ ಅಕ್ಷರ್ ಪಟೇಲ್ ವಿರಾಟ್ ಕೊಹ್ಲಿ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಆಯಿತು, ಅದೇ ನಮಗೆ ಭಾರತ ತಂಡಕ್ಕೆ ಹೆಲ್ಪ್ ಆಯಿತು. ಹಾಗಾಗಿ ಮತ್ತೆ ಶಿವಮ್ ದುಬೆ ಮತ್ತು ಈ ವಿರಾಟ್ ಕೊಹ್ಲಿ ಮಧ್ಯೆ ಪಾರ್ಟ್ನರ್ಶಿಪ್ ಆಯಿತು, ಅದು ಕೂಡ ನಮ್ಮ ಭಾರತ ತಂಡಕ್ಕೆ ತುಂಬ ಹೆಲ್ಪ್ ಆಯಿತು. ಈ ಪಾರ್ಟ್ನರ್ಶಿಪ್ಪೇ ನಮಗೆ ಗೆಲುವು ತಂದು ಕೊಟ್ಟಿದೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಒಂದು 3 ವಿಕೆಟ್ ಹೋದಾಗ, 34 ರನ್ಗೆ 3 ವಿಕೆಟ್ ಹೋದಾಗ ನಾವು 100 ರನ್ ಕೂಡ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆ ರೀತಿಯಾಗಿ ಅಕ್ಷರ್ ಪಟೇಲ್ ಗೇಮ್ ಪ್ಲ್ಯಾನು ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ಅಕ್ಷರ್ ಪಟೇಲ್ ಅವರು 4, 5, 6 ಬ್ಯಾಟಿಂಗ್ ಬರೋರು, 3 ವಿಕೆಟ್ ಹೋದ ನಂತರ 4 ಬ್ಯಾಟಿಂಗ್ ಬರ್ತಾರೆ ಅಂದರೆ 5 ಬ್ಯಾಟಿಂಗ್ ಬರ್ತಾರೆ ಅಂದರೆ ಖುಷಿ ಆಯಿತು. ಇವತ್ತು ಅವರು ಓವರ ಬ್ಯಾಟಿಂಗು IPLನಲ್ಲಿ ಯಾವ ರೀತಿಯಾಗಿ ಅಕ್ಷರ್ ಪಟೇಲ್ ಅವರನ್ನು ಒಂದು ಗೇಮ್ ಪ್ಲ್ಯಾನ್ ಪ್ರಕಾರ ಆಡಿಸ್ತಾರೋ ಅದೇ ರೀತಿಯಾಗಿ ಇವತ್ತು ವರ್ಕ್ ಆಗಿದೆ ನಮ್ಮ ಭಾರತ ತಂಡದ ಅಂತ ಹೇಳ್ಬೋದಾಗಿದೆ. ಇಲ್ಲಿ 176 ರನ್ ಟಾರ್ಗೆಟು ಚೇಸ್ ಮಾಡಿಲ್ಲ ಸೌತ್ ಆಫ್ರಿಕಾ ಅಂತ ಹೇಳ್ಬೋದಾಗಿದೆ. ಸಖತ್ತಾದಂಥ ಬ್ಯಾಟಿಂಗ್ ಮಾಡಿಲ್ಲ, ಕೇವಲ 5 ಓವರ್ನಲ್ಲಿ 30 ರನ್ ಬೇಕಾಗಿತ್ತು ರೀ. ಇದು ನಾವು ಯಾರಾದರೂ ಒಂದು ಚಿಕ್ಕ ಮಕ್ಕಳು ಕೂಡ ಹೊಡಿಬೋದು ಅಂತ ಹೇಳ್ಬೋದಾಗಿದೆ. ಆ ರೀತಿಯಾಗಿ ಒಂದು ಒಳ್ಳೆ ರೀತಿ ಪ್ರದರ್ಶನ. ಡೇಂಜರ್ ಆದಂಥ ಕ್ಲಾಸೆನು, ಮಿಲ್ಲರು, ಡಿಕಾಕು ಅವ್ರ ಕೈಯಿಂದ ಸಾಧ್ಯವಾಗಿಲ್ಲ ಇವತ್ತು. ಆ ರೀತಿಯಾಗಿ ಚಿಂದಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಭಾರತ ಬೂಮ್ರಾ, ಹರ್ಷದೀಪ್, ಹಾರ್ದಿಕ್ ಪಾಂಡ್ಯ ಅವರು ಇಲ್ಲಿ 8 ರನ್ ಕೊಟ್ಟಿದ್ದವರು. ಕುಲದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಅವರು ಇಬ್ಬರೇನೆ ಹೆಚ್ಚು ರನ್ ಮಾಡಿದ್ದು ಕೊಟ್ಟಿದ್ದು. ಹಾಗಾಗಿ ನಮ್ಮ ಬಾಲರ್ಗಳು ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಒಂದು ಫೀಲ್ಡಿಂಗ್ ಕೊನೆಯಲ್ಲಿ ಕ್ಯಾಚ್ ಹಿಡಿತಾರೆ. ಆ ಕ್ಯಾಚ್ ಬ್ರಿಲಿಯಂಟ್ ಕ್ಯಾಚು. ಒಂದು ವೇಳೆ ಆ ಕ್ಯಾಚ್ ಮಿಸ್ ಆದರೆ ನಾವು ಆರಾಮಾಗಿ ಸೋಲ್ತಿದ್ದೀವಿ ಅಂತ ಕೂಡ ಹೇಳ್ಬೋದಾಗಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಸೂರ್ಯಕುಮಾರ್ ಯಾದವ್ಗೆ ಕ್ರೆಡಿಟ್ ಕೊಡಬೇಕು, ಯಾಕಂದರೆ ಕೊನೆಯಲ್ಲಿ ಆ ಕ್ಯಾಚ್ ಬಿಡ್ತಿದ್ರೆ ಸೋಲ್ತಿದ್ದೀವಿ ಅಂತ ಕೂಡ ಹೇಳ್ಬೋದಾಗಿದೆ. ಆ ರೀತಿಯಾಗಿ ಫೀಲ್ಡಿಂಗ್ ಮಾಡಿದ್ರು ನಮ್ಮ ಭಾರತ ತಂಡ. ಇಲ್ಲಿ ಹೆನ್ರಿ ಕ್ಲಾಸೆನ್ ಅವರ ವಿಕೆಟ್ ತೆಗಿತಾರೆ. ಹಾರ್ದಿಕ್ ಪಾಂಡ್ಯ ಅವರು 27 ಸುತ್ತುಗಳು 52 ರನ್ ಮಾಡಿದ್ರೆ 23ರಲ್ಲಿ 50 ಮಾಡ್ತಾರೆ. ಇಲ್ಲಿ ಟೈಟ್ ಬಾಲಿಂಗು. ಬೂಮ್ರಾ 18 ರನ್ಗೆ 2 ವಿಕೆಟು, ಹಾರ್ದಿಕ್ ಪಾಂಡ್ಯ 19 ರನ್ಗೆ 3 ವಿಕೆಟು, ಹರ್ಷದೀಪ್ ಸಿಂಗ್ ಕೂಡ ಒಂದು ಸಖತ್ತಾಗಿ 2 ವಿಕೆಟು. ಇವರು 4 ಓವರ್ನಲ್ಲಿ ಕೇವಲ ಒಂದು 16 ರನ್ ನೀಡ್ತಾರೆ. ಒಟ್ಟಾರಾಗಿ 7 ರನ್ಗಳಿಂದ ನಾವು ಗೆಲ್ತೀವಿ ಸಿದ್ರೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇವತ್ತು ಖುಷಿ ಆಗ್ತಾ ಇದೆ, ಟ್ರೋಫಿ ಕೂಡ ಗೆದ್ದೀವಿ ಅಂತ ಕೂಡ ಹೇಳ್ಬೋದಾಗಿದೆ. ನಮ್ಮ ಭಾರತ ತಂಡ ಗೆದ್ದ ನಂತರ ಹಾಗೇ ಸೌತ್ ಆಫ್ರಿಕಾ ಸೋತ ನಂತರ ಅಡೆ ಮಕ್ರಮ್ ಅವರು ಏನು ಹೇಳ್ತಾರೆ ಅಂದರೆ, ಇವತ್ತು ನಾವು ಸೋಲಿಗೆ ಕಾರಣ ಅಂದರೆ 4 ಓವರು ಅವರು ಬೂಮ್ರಾ, ಹರ್ಷದೀಪ್ ಸಿಂಗು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಸಖತ್ತಾದಂಥ ಬಾಲಿಂಗ್ ಮಾಡಿದ್ರು. ನಮ್ಮ ತಂಡದ ಒಂದು ಬೆನ್ನು ಎಲುವನ್ನೇ ಮುರಿದಾಕಿದ್ರು ಡಿಕಾಕು. ಹಾಗೇನೆ ಹೆನ್ರಿ ಕ್ಲಾಸೆನ್ ಅವರು ಆಡ್ತಾಯಿದ್ರು, ಅವರು ವಿಕೆಟ್ ಹಾರ್ದಿಕ್ ಪಾಂಡ್ಯ ಅವರು ಪಡೆದ್ರು. ಅಲ್ಲೇ ನಮ್ಮ ಪಂದ್ಯ ಹೋಯಿತು. ಮಿಲ್ಲರ್ ಅವರು ಕೊನೆಯಲ್ಲಿ ಕ್ಯಾಚ್ ಕೊಟ್ಟರು. ಇದು ನಮಗೆ ದುಃಖ ಆಯಿತು ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ಮತ್ತೊಂದು ವಿಷಯ ಏನು ಹೇಳ್ತಾರೆ ಅಂದರೆ, ನಾವು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು, ಹಾಗೆಯೇ ಬಾಲಿಂಗ್ ಕೂಡ ಚೆನ್ನಾಗಿತ್ತು, ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಟ ಆಡಿದ್ರು, ಅವರಿಂದ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಮಾತು ಏನು ಹೇಳಿದಂದರೆ, ಭಾರತ ತಂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಕಷ್ಟಪಟ್ಟಿದ್ದಾರೆ, ಅವರು ಅದಕ್ಕಾಗಿಯೇ ಗೆದ್ದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ, ವಿರಾಟ್ ಕೊಹ್ಲಿ ಅದ್ಭುತವಾದಂಥ ಆಟಗಾರ, ಇಂಥ ಆಟಗಾರರು ಮತ್ತು ಭಾರತ ತಂಡಕ್ಕೆ ಸಿಗಲ್ಲ ಎನ್ನುವ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದ ವಿರಾಟ್ ಕೊಹ್ಲಿ ಬಗ್ಗೆ, ಹಾಗೆ ಬೂಮ್ರಾ ಬಗ್ಗೆ, ರೋಹಿತ್ ಶರ್ಮಾ ನಾಯಕರ ಬಗ್ಗೆ ಏನಂತೀರಾ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೊಂಡ್ರಿ ಮುಂದೆ.